ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಈ ಸೊಪ್ಪು ಯಾರಿಗೆ ಗೊತ್ತಿಲ್ಲ ಹೇಳಿ? ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ 50% ಜನಕ್ಕೆ ಮಾತ್ರ ಗೊತ್ತಿರ್ಬೋದು. ಯಾಕಂದರೆ ಇದನ್ನು ದಕ್ಷಿಣ ಕರ್ನಾಟಕದಲ್ಲಿ ತುಂಬ ಜನ ಬಳಸ್ತಾರೆ, ಉತ್ತರ ಕರ್ನಾಟಕದಲ್ಲಿ ಬಳಸೋದು ಸ್ವಲ್ಪ ಕಡಿಮೆ. ಈ ಸೊಪ್ಪು ಒಂದು ವೇಳೆ ಗೊತ್ತಿದ್ರೂ ಇದರ ಹೆಲ್ತ್ ಬೆನಿಫಿಟ್ಸ್ ಯಾರಿಗೂ ಗೊತ್ತಿಲ್ಲ. ಎಷ್ಟೊಂದು ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದರೆ, ನಮ್ಮ ದೇಹದಲ್ಲಿ ರಕ್ತಹೀನತೆ ಉಂಟಾಗಿದ್ರೆ, ಕಣ್ಣುರಿ ಆಗ್ತಿದ್ರೆ, ಬಾಯಲ್ ಹುಣ್ಣ ಆಗ್ತಾಯಿದ್ರೆ, ನಿದ್ರಾಹೀನತೆ ಉಂಟಾಗಿದ್ರೆ, ಗರ್ಭಿಣಿ ಸ್ತ್ರೀಯರಿಗಂತೂ ತುಂಬಾ ಒಳ್ಳೆಯದು. ಈ ಸೊಪ್ಪನ್ನು ಬಸಳೆ ಸೊಪ್ಪು ಅಂತ ಹೇಳ್ತಾರೆ. ತುಂಬ ಜನ ಇಷ್ಟಪಟ್ಟು ತಿಂತಾರೆ, ಅದರಲ್ಲೂ ಮಂಗಳೂರು ಕಡೆಯವರಂತೂ ಬಸಳೆ ಸೊಪ್ಪನ್ನು ಬಿಡೋದೇ ಇಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಬಸಳೆ ಸೊಪ್ಪಲ್ಲಿ ತುಂಬಾ ಪೋಷಕಾಂಶ ಇದೆ. ಇದರಲ್ಲಿ ವಿಟಮಿನ್ಸ್ಗಳು, ನ್ಯೂಟ್ರಿಯೆಂಟ್ಸ್ಗಳು ತುಂಬಾ ಇದೆ. ವಿಟಮಿನ್ ಎ, ಬಿ, ಸಿ, ಅದರಲ್ಲೂ ವಿಟಮಿನ್ ಎ ಅಂಶ ತುಂಬಾ ಹೇರಳವಾಗಿದೆ. ಈ ಬಸಳೆ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ, ನಿಯಾಸಿನ್, ಮ್ಯಾಗ್ನೀಷಿಯಂ ಮತ್ತು ಐರನ್ ಕಂಟೆಂಟ್ ತುಂಬಾ ಇದೆ. ಇದರಲ್ಲಿ ಕಬ್ಬಿಣದ ಅಂಶ ತುಂಬ ಇರೋದ್ರಿಂದ ರಕ್ತಹೀನತೆಗೆ ತುಂಬಾ. ಬಸಳೆ ಸೊಪ್ಪಿನಲ್ಲಿ ಎರಡು ವಿಧ ಇರುತ್ತೆ, ಒಂದು ಗ್ರೀನ್ ಕಲರ್ ಅಂದರೆ ಹಸಿರು ಕಲರ್, ಫುಲ್ ಹಸಿರು ಕಲರ್ ಇರುತ್ತೆ. ಇನ್ನೊಂದು ಈ ಥರ ನೋಡಿ ಕೆಂಪು ಕಲರ್ ಇರುತ್ತೆ, ಅಂದರೆ ಅದು ಸ್ವಲ್ಪ ಎಲೆ ಹಸಿರೇ ಇರುತ್ತೆ, ದಂಟು ಮಾತ್ರ ಕೆಂಪು ಕಲರ್ ಇರುತ್ತೆ. ಎರಡೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬಸಳೆ ಸೊಪ್ಪು ತುಂಬಾ ಪೋಷಕಾಂಶಗಳಿಂದ ಕೂಡಿರೋದ್ರಿಂದ ಬೆಳೆಯುವಂಥ ಮಕ್ಕಳಾಗಲಿ ವಯಸ್ಸಾದವರು ಆಗಲಿ ಇದನ್ನು ಉಪಯೋಗಿಸ್ತಾ ಬಂದರೆ ಅವರಿಗೆ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ. ಬಸಳೆ ಸೊಪ್ಪು ರಕ್ತಹೀನತೆಗೆ ತುಂಬಾ ಒಳ್ಳೆಯದು. ಯಾರಿಗೆ ರಕ್ತದಲ್ಲಿ ಕಬ್ಬಿಣಾಂಶ ಇಲ್ಲ ಹಿಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ ಅಂಥವರು ಈ ಬಸಳೆ ಸೊಪ್ಪನ್ನು ಬಳಸ್ತಾ ಬಂದರೆ ರಕ್ತಹೀನತೆ ಕಡಿಮೆ ಆಗುತ್ತೆ, ಅವರ ದೇಹದಲ್ಲಿ ರಕ್ತ ಉತ್ಪತ್ತಿ ಹೆಚ್ಚಾಗುತ್ತೆ. ಅಂದರೆ ರಕ್ತಹೀನತೆ ಉಂಟಾದಾಗ ತುಂಬ ಸುಸ್ತಾಗ್ತಾ ಇರುತ್ತೆ, ಲೈಟಾಗಿ ತಲೆ ಸುಸ್ತು ಬರ್ತಾ ಇರುತ್ತೆ, ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಒಮ್ಮೊಮ್ಮೆ ಬಾಯಿ ಹುಣ್ಣ ಆಗೋದು, ಬಾಯಲ್ ಗುಳ್ಳೆ ಆಗೋದು, ಈ ರೀತಿ ಪ್ರಾಬ್ಲಮ್, ಕಣ್ಣು ಕೆಂಪಾಗೋದು, ಈ ರೀತಿ ಎಲ್ಲ ಸಿಂಪ್ಟಮ್ಸ್ಗಳು ಗೊತ್ತಾಗ್ತಾ ಇರುತ್ತೆ. ನೀವು ಬಸಳೆ ಸೊಪ್ಪನ್ನು ವಾರದಲ್ಲಿ ಒಂದು 4 ಸಲ ತಿಂತಾ ಬನ್ನಿ, ನಿಮಗೆ ಇರುವಂಥ ರಕ್ತಹೀನತೆ ಅಥವಾ ಸುಸ್ತಾಗಲಿ ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ಇನ್ನು ಬಸಳೆ ಸೊಪ್ಪನ್ನು ಬಾಯಿ ಬಸಳೆ ಅಂತಲೇ ಹೇಳಿ ಕರೀತಾರೆ. ಅಂದರೆ ಬಾಯಿ ಹುಣ್ಣ ಆಗಿರುತ್ತಲ್ಲ, ಅದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಬಾಯಲ್ಲಿ ಗುಳ್ಳೆ ಆಗಿದ್ದು ಊಟ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ನಾಲ್ಗೆ ಮೇಲೆಲ್ಲ ಗುಳ್ಳೆ ಆಗ್ತಿರುತ್ತೆ, ಅಂಥವರಿಗೆ ಬಸಳೆ ಸೊಪ್ಪು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಸಳೆ ಸೊಪ್ಪಿನ ಎಲೆಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಜಗಿಬೇಕು, ಅಂದರೆ ಬಾಯಲ್ಲಿ ಹಾಕ್ಕೊಂಡು ಅಗಿಬೇಕು, ಬಾಯಿ ತುಂಬ ಬಸಳೆ ಸೊಪ್ಪಿನ ರಸ ತಾಗಬೇಕು. ಹೀಗೆ ನೀವು ಮಾಡುವುದರಿಂದ ಬಾಯಿ ಹುಣ್ಣ ಕಡಿಮೆ ಆಗುತ್ತೆ. ಈ ಬಸಳೆ ಸೊಪ್ಪಿನ ಎಲೆಯ ಜೊತೆಗೆ ನೀವು ಜೀರಿಗೆ 1 ಕಾಲ್ ಸ್ಪೂನ್ ಜೀರಿಗೆಯನ್ನು ಮಿಕ್ಸ್ ಮಾಡಿ ದಿನದಲ್ಲಿ 3-4 ಸಲ ಅಗಿತಾ ಬಂದರೆ ಬಾಯಿ ಹುಣ್ಣು ಒಂದು ವೇಳೆ ಕೀವಾಗಿದ್ದರೆ, ತುಂಬ ನೋವು ಬರ್ತಾ ಇದ್ದರೆ ಅಂತಹ ಬಾಯಿ ಹುಣ್ಣನ್ನು ಇದು ಬೇಗ ವಾಸಿ ಮಾಡುತ್ತೆ. ಅಂದರೆ ಇಮ್ಮಿಡಿಯೇಟಾಗಿ ತುಂಬ ಟೈಮ್ ತೊಗೊಳೋದಿಲ್ಲ, ಆ ಜೀರಿಗೆಯ ಫೈಬರ್ ಇರುತ್ತಲ್ಲ ಅಲ್ಲಿಗೆ ತಾಗ್ಬಿಟ್ಟು ಆ ಬಾಯಿ ಹುಣ್ಣಿಗೆ ತಾಗಿ ಅಲ್ಲಿ ಕೀವಾಗಿದ್ರು ಅದನ್ನು ರಿಮೂವ್ ಮಾಡುವಂಥ ಗುಣ ಜೀರಿಗೆ ಮತ್ತು ಬಸಳೆ ಸೊಪ್ಪಿಗಿರುತ್ತೆ. ಇನ್ನು ಮುಖ್ಯವಾಗಿ ಬಸಳೆ ಸೊಪ್ಪನ್ನು ಪಿತ್ತಗಂದಲಿಗೆ ಉಪಯೋಗಿಸ್ತಾರೆ. ಅಂದರೆ ಪಿತ್ತ ಆಗಿಬಿಟ್ಟು ಮೈಯಲ್ಲಿ ಗಂದಲೆ ಥರ ಆಗ್ತಾ ಇರುತ್ತೆ, ತುಂಬ ಇಚ್ಚಿಂಗ್ ಆಗ್ತಾ ಇರುತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅಂಥವರು ಬಸಳೆ ಸೊಪ್ಪನ್ನು ಚೆನ್ನಾಗಿ ತಂದುಬಿಟ್ಟು ಅದನ್ನು ನೀಟಾಗಿ ಎಲೆಗಳನ್ನು ತೊಳಿಬೇಕು ನೀರಿನಲ್ಲಿ. ಫ್ರೆಶ್ ಆದಂಥ ಬಸಳೆ ಸೊಪ್ಪಿನ ಎಲೆಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀವು ಮಿಕ್ಸಿಲಾರು ಪೇಸ್ಟ್ ಮಾಡ್ಕೋಬೋದು, ಇಲ್ಲ ಕಲ್ಲಲ್ಲಾರು ನೀವು ಕುಟ್ಬಿಟ್ಟು ಪೇಸ್ಟ್ ಮಾಡ್ಕೋಬೋದು. ಆದರೆ ಮಿಕ್ಸಿ ಆಗಲಿ ಕಲ್ಲಾಗಲಿ ಅದನ್ನು ನೀಟಾಗಿ ತೊಳೆದಿರಬೇಕು, ಖಾರದ ಅಂಶ ಇರಬಾರ್ದು. ಈ ಪೇಸ್ಟನ್ನು ನೀವು ಗಟ್ಟಿಯಾಗಿರಬೇಕು ಪೇಸ್ಟು. ಆ ಪೇಸ್ಟನ್ನು ನಿಮಗೆ ಪಿತ್ತಗಂದಲೆ ಆಗಿದ್ರೆ ಇಡೀ ದೇಹದಲ್ಲೂ ಒಂದೊಂದ್ಸಲ ಆಗ್ತಾ ಇರುತ್ತೆ, ಅದನ್ನು ನಿಮ್ಮ ಇಡೀ ಬಾಡಿ ಮೇಲೆ ಡೈಲಿ 2 ಟೈಮ್ಸ್ ಅದನ್ನು ಅಪ್ಲೈ ಮಾಡಬೇಕು. ಚೆನ್ನಾಗಿ ಅಪ್ಲೈ ಮಾಡಿ ತಣ್ಣೀರಿನಿಂದ ನೀವು ಸ್ನಾನ ಮಾಡಿದರೆ ಪಿತ್ತಗಂದಲೆ ಬೇಗ ಕಡಿಮೆ ಆಗುತ್ತೆ. ಇನ್ನು ಯಾರಿಗೆ ತುಂಬ ನಿದ್ರೆನೇ ಬರ್ತಿರೋದಿಲ್ಲ, ಒಂಥರ ಬಾಡಿ ಹೀಟ್ ಆದಂಗೆ ಆಗಿಬಿಟ್ಟಿರುತ್ತೆ, ಅಂಥವರಿಗೆ ಬಸಳೆ ಸೊಪ್ಪಿನ ತಂಬುಳಿ ಇಲ್ಲ ಬಸಳೆ ಸೊಪ್ಪಿನ ಸಾರು ಮಾಡೋದು, ಬಸಳೆ ಸೊಪ್ಪಿನ ಪಲ್ಲೆ ಇಲ್ಲ ಬಸಳೆ ಸೊಪ್ಪಿನ ಜ್ಯೂಸ್, ಅಂದರೆ ಬಸಳೆ ಸೊಪ್ಪು 3-4 ಎಲೆ ಹಾಕಿಬಿಟ್ಟು ಬೆಲ್ಲ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬಂದರೆ ನಿದ್ರಾಹೀನತೆ ಕಡಿಮೆ ಆಗುತ್ತೆ, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಬಸಳೆ ಸೊಪ್ಪು ಗರ್ಭಿಣಿಯರಿಗಂತೂ ತುಂಬಾ ಒಳ್ಳೆಯದು. ಡಾಕ್ಟ್ರು ಸಹಿತ ಹೇಳ್ತಾರೆ ನೀವು ಬಸಳೆ ಸೊಪ್ಪನ್ನು ತಿನ್ನ್ರಿ, ಸೊಪ್ಪಿನ ಪದಾರ್ಥಗಳನ್ನು ಹೆಚ್ಚಿಗೆ ತಿನ್ನ್ರಿ ಅಂತ. ಅದರಲ್ಲೂ ಬಸಳೆ ಸೊಪ್ಪಂತೂ ತುಂಬಾ ಐರನ್ ಅಂಶ, ಕಬ್ಬಿಣ ಅಂಶ ಇದರಲ್ಲಿ ಇರುವುದರಿಂದ ಬಸಳೆ ಸೊಪ್ಪು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಒಳ್ಳೆಯದು. ಅಂದರೆ ಮಕ್ಕಳು ಹೊಟ್ಟೆಯಲ್ಲಿರುವಾಗ ಮಕ್ಕಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಈ ಬಸಳೆ ಸೊಪ್ಪಲ್ಲಿ ಸಿಗುತ್ತೆ. ಹುಟ್ಟುವ ಮಕ್ಕಳಲ್ಲಿ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಮತ್ತು
ಮಕ್ಕಳಲ್ಲಿ ರಕ್ತಹೀನತೆ ಅಪೌಷ್ಟಿಕತೆ ಇದ್ದರೆ ಇದರಿಂದ ಹುಟ್ಟುವ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತಾಗುತ್ತೆ, ಮೆದುಳಿನ ಶಕ್ತಿ ಕಡಿಮೆ ಆಗುತ್ತೆ, ದೃಷ್ಟಿದೋಷ ಉಂಟಾಗುತ್ತೆ. ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಈ ಬಸಳೆ ಸೊಪ್ಪನ್ನು ತುಂಬ ಚೆನ್ನಾಗಿ ತಗೊಳ್ಬೇಕು. ವಾರದಲ್ಲಿ ಒಂದು 4 ಸಲ ತಗೊಳ್ಳೋದ್ರಿಂದ ಅವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಹಿತ ಕಡಿಮೆ ಆಗುತ್ತೆ. ಅವರ ಆರೋಗ್ಯಕ್ಕೂ ಒಳ್ಳೆಯದು, ಹುಟ್ಟುವ ಮಕ್ಕಳ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇನ್ನು ಚಿಕ್ಕ ಮಕ್ಕಳು ತುಂಬಾ ಸುಸ್ತು ಅಂತ ಇರ್ತಾರೆ, ತುಂಬ ವೀಕ್ನೆಸ್ ಆಗಿರ್ತಾರೆ, ಅವರಲ್ಲಿ ರಕ್ತಹೀನತೆ ಉಂಟಾಗಿದ್ರು ಸಹಿತ ಈ ಬಸಳೆ ಸೊಪ್ಪು ತುಂಬಾ ಕೆಲಸ ಮಾಡುತ್ತೆ. ಹೇಗಪ್ಪ ಅಂದರೆ, ನೀವು 2 ಸ್ಪೂನ್ ಬಸಳೆ ಸೊಪ್ಪು ರಸವನ್ನು ತೆಗೆದುಕೊಳ್ಳಿ. ಆ ಬಸಳೆ ಸೊಪ್ಪಿನ ರಸಕ್ಕೆ 1/2 ಸ್ಪೂನ್ ಜೇನುತುಪ್ಪವನ್ನು ಸೇರಿಸಿ ಡೈಲಿ 2 ಟೈಮ್ಸ್ ಕೊಡಿ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕೊಡಿ, ಇಲ್ಲ ತಿಂಡಿ ತಿಂದಾದಮೇಲೂ ಕೊಡಿ, ಇಲ್ಲಾಂದರೆ ರಾತ್ರಿ ಮಲಗುವ ಮುಂಚೆ ಈ ರಸವನ್ನು ಕೊಡ್ತಾ ಬಂದರೆ ತುಂಬ ಚೆನ್ನಾಗಿ ಮಕ್ಕಳಲ್ಲಿ ಸುಸ್ತಿದ್ರೆ ವೀಕ್ನೆಸ್ ಇದ್ದರೆ ಕಡಿಮೆ ಆಗುತ್ತೆ. ಇನ್ನು ಬಸಳೆ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೆಯದು, ಯಾಕಂದರೆ ಬಸಳೆ ಸೊಪ್ಪಿನಲ್ಲಿ ತಂಪಿನ ಗುಣ ಇದೆ. ಇದು ಕಣ್ಣುರಿ ಆಗ್ತಾ ಇದ್ರೆ, ಕಣ್ಣು ಕೆಂಪಾಗಿದ್ದರೂ ಸಹಿತ ಈ ಬಸಳೆ ಸೊಪ್ಪಿನ ರಸವನ್ನು ಕುಡಿಯುವುದು, ಇಲ್ಲ ಬಸಳೆ ಸೊಪ್ಪಿನಿಂದ ತಯಾರಿಸಿದಂಥ ಸಾರು ತಂಬುಳಿ ಪಲ್ಯಗಳನ್ನು ತಿಂತಾ ಬಂದರೆ ಕಣ್ಣಿನ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಕಣ್ಣು ತುಂಬಾ ಆರೋಗ್ಯಪೂರ್ಣವಾಗಿರುತ್ತೆ. ಬಸಳೆ ಸೊಪ್ಪನ್ನು ನಾವು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬೋದು. ಹೇಗೆಂದರೆ, ಬಸಳೆ ಸೊಪ್ಪು ಮತ್ತು ಬಸಳೆ ಸೊಪ್ಪಿನ ದಂಟಿನಲ್ಲಿ ಫೈಬರ್ ಅಂಶ ಇದೆ. ಹಾಗಾಗಿ ನಾವು ಬಸಳೆ ಸೊಪ್ಪನ್ನು ಅಂದರೆ ರೈಸ್ ಮತ್ತು ಚಪಾತಿ ನಾವು ತಿಂತೀವಲ್ಲ, ಅದ್ರ ಜೊತೆಗೆ ಹೆಚ್ಚಿಗೆ ಬಸಳೆ ಸೊಪ್ಪಿನ ಪಲ್ಯನ ತಿಂತಾ ಬಂದರೆ 3 ಹೊತ್ತು, ಆವಾಗ ನಮಗೆ ವೆಯ್ಟನ್ನು ಕಡಿಮೆ ಮಾಡ್ಕೋಬೋದು. ಯಾಕಂದರೆ ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡುತ್ತೆ, ನಮ್ಮ ಡೈಜೆಷನನ್ನು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಅದಕ್ಕೋಸ್ಕರ ಬಸಳೆ ಸೊಪ್ಪು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯದು. ಇನ್ನು ಬಸಳೆ ಸೊಪ್ಪು ಹೈ ಬಿ ಪಿಗೆ ಒಳ್ಳೆಯದು. ಬಸಳೆ ಸೊಪ್ಪನ್ನು ತಿಂತಾ ಬಂದರೆ ಬಿ ಪಿ ನಿಯಂತ್ರಣದಲ್ಲಿರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಬಸಳೆ ಸೊಪ್ಪು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಈ ಬೇಸಿಗೆ ಕಾಲದಲ್ಲಿ ನಾವು ಬಸಳೆ ಸೊಪ್ಪನ್ನು ಹೆಚ್ಚು ತಿನ್ನಬೇಕು, ಅದು ತಂಪಿನ ಗುಣವನ್ನು ಹೊಂದಿದೆ. ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಲಿಕ್ಕೆ ಬಸಳೆ ಸೊಪ್ಪು ತುಂಬಾ ಒಳ್ಳೆಯದು. ಅದಲ್ಲದೆ ಕೆಲವರಿಗೆ ಉರಿ ಮೂತ್ರ ರೋಗ ಇದ್ದರೂ ಸಹಿತ ಬಸಳೆ ಸೊಪ್ಪಿನ ಪದಾರ್ಥವನ್ನು ಸೇವಿಸ್ತು ಮತ್ತು ಹೆಚ್ಚಿಗೆ ನೀರನ್ನು ಕುಡಿಯೋದ್ರಿಂದ ಈ ರೀತಿಯ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಜೊತೆಗೆ ಬಸಳೆ ಸೊಪ್ಪು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಸಹಿತ ನಮ್ಮಲ್ಲಿ ಹೆಚ್ಚಾಗುತ್ತೆ. ಇದು ನರಮಂಡಲದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಜೊತೆಗೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಮತ್ತು ಹಲ್ಲುಗಳನ್ನು ಗಟ್ಟಿ ಮಾಡುತ್ತೆ. ಅದರಿಂದ ಬಸಳೆ ಸೊಪ್ಪನ್ನು ಸಾಧ್ಯವಾದಷ್ಟು ವಾರಕ್ಕೊಂದ್ಸಲನಾದರೂ ನಾವು ಬಳಸ್ತಾ ಬಂದರೆ ನಾವು ಆರೋಗ್ಯವಂತರಾಗಿರ್ಬೋದು. ಇನ್ನು ಬಸಳೆ ಸೊಪ್ಪಿನಿಂದ ತಂಬುಳಿ ಮಾಡ್ತಾರೆ, ಸಾರು ಮಾಡ್ತಾರೆ, ಹುಳಿ ಮಾಡ್ತಾರೆ, ಬಸಳೆ ಸೊಪ್ಪಿನ ರೊಟ್ಟಿ ಮಾಡ್ತಾರೆ, ಬಸಳೆ ಸೊಪ್ಪಿನ ಬೋಂಡವನ್ನು ಮಾಡ್ತಾರೆ. ಬಸಳೆ ಸೊಪ್ಪಿನ ಎಲ್ಲ ರೆಸಿಪಿಗಳು ಯೂಟ್ಯೂಬಲ್ಲಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ರೀತಿಯ ರೆಸಿಪಿಗಳನ್ನು ಹಾಕಿದರೆ, ನಿಮಗೆ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವೀಡಿಯೋದೊಂದಿಗೆ. ಚಿಲ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್. ಬಾಯ್.